ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಮೂರು ಅವಧಿಯಲ್ಲಿ ವಾಲ್ಫರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗವನ್ನು ನಾವು ತಿಳಿದುಕೊಂಡಿದ್ದೆವು. ಈ ಅವಧಿಯಲ್ಲಿ ವಾಲ್ಫರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಮತ್ತು ಈ ಗದ್ಯದಲ್ಲಿ ಬಂದಿರತಕ್ಕಂಥ ಭಾಷಾಭ್ಯಾಸ ಅಂದರೆ ವ್ಯಾಕರಣ ಅಂಶಗಳನ್ನು ಚರ್ಚಿಸುವ ಅವಧಿ ಇದಾಗಿದೆ. ಮೊದಲನೆಯದಲ್ಲಿ ಅಭ್ಯಾಸ ಭಾಗದಲ್ಲಿ ಬರತಕ್ಕಂಥ ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು, ಇದು ಮೊದಲನೆಯ ಸಂದರ್ಭ ಅದ. ಈ ಸಂದರ್ಭ ಮೂರು ಅಂಕದ ಸಂದರ್ಭ. ನಾ ಕಳೆದ ಅವಧಿಯಲ್ಲಿ ಕೂಡ ಹೇಳಿದ್ದೇನೆ, ಸಂದರ್ಭವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಆಯ್ಕೆ, ಸಂದರ್ಭ, ವಿವರಣೆ ಅಥವಾ ಸ್ವಾರಸ್ಯ, ಈ ಮೂರು ಅಂಶಗಳನ್ನು ಗಮನದಲ್ಲಿ ನಾವು ಇಟ್ಕೊಳ್ಬೇಕಾಗ್ತದೆ. ಮೊದಲನೇ ಸಂದರ್ಭ, ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ. ಇದನ್ನು ಯಾವ ರೀತಿ ಬರಿಬೇಕು ಅಂದರೆ ಪ್ರಸ್ತುತ ವಾಕ್ಯವನ್ನು ನಾವು ಪ್ರಸ್ತುತ ವಾಕ್ಯ ಅಂತಾರೆ ಬರಿಬೋದು, ಅಥವಾ ಈ ಮೇಲಿನ ವಾಕ್ಯವನ್ನು ಅಂತಾದರೆ ಬರಿಬೋದು. ಪ್ರಸ್ತುತ ವಾಕ್ಯವನ್ನು ಕೃಪಾಕರ ಸೇನಾನಿಯವರು ಬರೆದಿರುವ ವಾಲ್ಫರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ ಅಥವಾ ಆಯ್ದುಕೊಳ್ಳಲಾಗಿದೆ, ಎತ್ತಿಕೊಳ್ಳಲಾಗಿದೆ, ಯಾವುದು ಬೇಕಾದರೂ ವಿಚಾರವನ್ನು ಅಲ್ಲಿ ಬರಿಬೋದು. ಲೇಖಕರು ಪಶ್ಚಿಮ ಘಟ್ಟ ಶ್ರೇಣಿಯ ದಟ್ಟ ಅರಣ್ಯ ಪ್ರದೇಶವನ್ನು ಕಂಡು ಈ ಮೇಲಿನ ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ಯಾವ ಸಂದರ್ಭದಲ್ಲಿ ಹೇಳಿದರು ಲೇಖಕರು ಅಂದರೆ, ಪಶ್ಚಿಮ ಘಟ್ಟ ಶ್ರೇಣಿಯ ದಟ್ಟ ಅರಣ್ಯ ಪ್ರದೇಶವನ್ನು ಕಂಡು ಲೇಖಕರು ಈ ಮೇಲಿನ ಮಾತನ್ನು ಹೇಳಿದರು ಅಂದರೆ ಆ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ವಿವರಣೆಯನ್ನು ಯಾವ ರೀತಿ ಬರಿಬೇಕಂತಂದರೆ ವಿವರಣೆ ಅಂತ ಅನ್ಬೋದು ಅಥವಾ ಸ್ವಾರಸ್ಯ ಅಂತಾದರೂ ಕೂಡ ಅನ್ಬೋದು. ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯಕಿರಣಗಳು ಸೆನಸುತ್ತಿದ್ದ ದಟ್ಟವಾದ ಕಾಡು, ನಡುನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು, ಅದರ ಏಕತಾನತೆ ಮುರಿಯುವ ಶೋಲಾ ಕಾಡುಗಳು, ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನು ಬರೆದಂತೆ ಹರಿವ ಹಳ್ಳ ಕೊಳ್ಳೆಗಳು, ಕಗ್ಗತ್ತಲ ಖಂಡ ಎಂದು ಹೆಸರಾಗಿದ್ದ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲವೆಂದು ಲೇಖಕರು ಹೇಳುತ್ತಾ ನಾಮಕರಣಗೊಂಡ ಬಳಿಕ ಕಾಡು ಅವನತಿಯನ್ನು ಹೊಂದಿತ್ತೆಂಬುದು, ಈ ರೀತಿಯಾಗಿ ಲೇಖಕರು ಬಹಳ ಅರ್ಥಪೂರ್ಣವಾಗಿ ಈ ಮಾತುಗಳನ್ನು ಹೇಳಿದ್ದಾರೆ. ಇಷ್ಟೆಲ್ಲ ಅಂಶಗಳನ್ನು ಕ್ರೋಢೀಕರಿಸಿ ಈ ಸಂದರ್ಭಕ್ಕೆ ನೀವು ಉತ್ತರವನ್ನು ಬರೆದ್ರೆ ನಿಮಗೆ ಮೂರಕ್ಕೆ ಮೂರು ಅಂಕಗಳು ಸಿಗುವುದರಲ್ಲಿ ಎರಡು ಮಾತಿಲ್ಲ. ಈಗ ಎರಡನೆಯ ಸಂದರ್ಭ, ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. ಇಲ್ಲೂ ಕೂಡ ಅದೇ ರೀತಿ ಬರಿಬೇಕು. ಪ್ರಸ್ತುತ ವಾಕ್ಯವನ್ನು ಕೃಪಾಕರ ಸೇನಾನಿಯವರು ಬರೆದಿರುವ ವಾಲ್ಫರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಮತ್ತು ಯಾವ ಸಂದರ್ಭದಲ್ಲಿ ಹೇಳಿದಿರುತ್ತಂದರೆ, ವಾಲ್ಫರೈ ಕಾಡನ್ನು ಅನ್ವೇಷಿಸಲು ಮೊಟ್ಟ ಮೊದಲ ಬಾರಿಗೆ 1860 ಬ್ರಿಟಿಷ್ ಪ್ರಜೆ ಕಾರ್ವೇರ್ ಮಾರ್ಷ್ ಕುದುರೆಯನ್ನೇರಿ ಬಂದಾಗ ಅವರನ್ನು ಕಂಡ ಆದಿವಾಸಿಗಳು ಈ ರೀತಿಯ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾರೆ ಎನ್ನುವ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ. ವಿವರಣೆ, ಜೀರುಂಡೆ ಗದ್ದಲದಲ್ಲಿ ತನ್ಮಯವಾಗಿದ್ದ ಕಗ್ಗತ್ತಲ ಕಾಡನ್ನು ಪ್ರವೇಶಿಸಿದಾಗ ಹೆಜ್ಜೆ ಹೆಜ್ಜೆಗೂ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದ 100 ಬಳ್ಳಿಗಳನ್ನು ಭೇದಿಸುವುದು ಮಾರ್ಷಿಗೆ ಸವಾಲಾಯಿತು. 1-2 ಬಳಿಕ ತಂದ ಆಹಾರವೆಲ್ಲ ಖಾಲಿಯಾದಾಗ ಬಂದ ದಾರಿಯನ್ನು ಹುಡುಕಲು ಮುಂದಾದ. ಸವಾಲುಗಳಿಗೆ ಕುಗ್ಗದೆ ಮುಂದುವರೆದ ಮಾರ್ಷಿಗೆ ಜನರು ಓಡಾಡಿ ಸವೆಸಿದಂತಿದ್ದ ಕಿರುಹಾದಿಯೊಂದು ಗೋಚರಿಸಿತು.
ಅದೇ ಜಾಡನ್ನು ಹಿಡಿದು ಸಾಗಿದಾಗ ನಾಲ್ಕಾರು ಪುಟ್ಟ ಗುಡಿಸಲುಗಳಿದ್ದ ಹಾಡಿ ಪ್ರತ್ಯಕ್ಷವಾಯಿತು. ಗುಡಿಸಲಿನ ಬಳಿ ಹತ್ತಾರು ಆದಿವಾಸಿಗಳಿದ್ದರು. ಮಾರ್ಷನ ಕುದುರೆಯ ಕುರಪುಟದ ಸದ್ದಿಗೆ ದಿಗಿಲುಗೊಂಡರು. ಅದು ಅವರು ಆವರೆಗೂ ನೋಡಿರದ ಎರಡು ವಿಚಿತ್ರ ಪ್ರಾಣಿಗಳು ಎಂದು ನಿರ್ಧರಿಸಿ ತಮ್ಮ ಮಕ್ಕಳೊಂದಿಗೆ ಆದಿವಾಸಿಗಳು ದಟ್ಟಡವಿಯಲ್ಲಿ ಮಿಂಚಿನಂತೆ ಮಾಯವಾದರು ಅನ್ನುವಂಥ ಇವೆಲ್ಲ ಅಂಶಗಳನ್ನು ಕ್ರೋಢೀಕರಿಸಿ ಬಂಧುಗಳೇ ನೀವು ಉತ್ತರವನ್ನು ಬರಿಬೇಕಾಗ್ತದೆ. ಮುಂದಿನ ಮೂರನೆಯ ಸಂದರ್ಭ, ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಯಾಕಂದರೆ ನಾ ಮತ್ತೆ ಈ ಲೇಖಕರ ಹೆಸರನ್ನು ಈ ಗದ್ಯದ ಹೆಸರನ್ನು ಮತ್ತೆ ನಾವು ಪುನರಾವರ್ತನೆಯನ್ನು ಮಾಡೋದಿಲ್ಲ. ಯಾಕಂದರೆ ಈಗಾಗಲೇ ಒಂದು ಎರಡು ಸಂದರ್ಭವನ್ನು ಯಾವ ರೀತಿಯಲ್ಲಿ ಕವಿ ಪರಿಚಯ ಬರೆದಿರೋ ಅದೇ ರೀತಿ ಕೂಡ ಮೂರನೇ ಸಂದರ್ಭವನ್ನು ತಾವು ಬರಿಬೇಕಾಗ್ತದೆ. ಇಲ್ಲಿ ನಾ ಸಂದರ್ಭ ಅಷ್ಟೇ ಹೇಳ್ತಾನು, ಮಾರ್ಷನ ಚಹಾ ಅಭಿವೃದ್ಧಿ ಕಾರ್ಯದಿಂದಾಗಿ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಎಂದು ಹೇಳುವಲ್ಲಿ ಲೇಖಕರು ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ನೀವೆಲ್ಲ ಆ ರೀತಿ ಬರೀ, ಪ್ರಸ್ತುತ ವಾಕ್ಯ, ಕೃಪಾಕರ ಸೇನಾನಿ, ವಾಲ್ಫರೈ ಅದೆಲ್ಲವನ್ನು ಬರಿಬೇಕು. ವಿವರಣೆ ಏನಿದೆ ಅಂತಂದರೆ, ಅಸಹಾಯಕನಾಗಿದ್ದ ಮಾರ್ಸಿಗೆ ಪೂಣಚ್ಚಿ ಎಂಬ ಆದಿವಾಸಿಯ ಪರಿಚಯವಾಯಿತು. ಅವನ ನೆರವಿನಿಂದ ಇಡೀ ಅರಣ್ಯವನ್ನೆಲ್ಲ ಮಾರ್ಷ್ ಅನ್ವೇಷಿಸಿತು. ಪ್ರಕೃತಿಯನ್ನು ಆಸ್ವಾದಿಸುತ್ತಾ ತಾನು ಇಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸಿದೆ. ಪೂಣಚ್ಚಿಯ ಸಹಕಾರದಿಂದ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸಿದ. ಜೊತೆಗೆ ಆಗಸ್ಟೇ ಭಾರತ ಪ್ರವೇಶ ಮಾಡಿದ್ದ ಚಹಾ ಗಿಡಗಳನ್ನು ತಂದು ನೆಟ್ಟ. ವಾಲ್ಫರೈ ಕಾಡಿನ ಮುಂದಿನ ದಿನಗಳ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದಿದ್ದವು ಎನ್ನುವ ಮಾತನ್ನು ಲೇಖಕರು ಇಲ್ಲಿ ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಇಷ್ಟ ಅಂಶಗಳನ್ನು ಈ ಸಂದರ್ಭದಲ್ಲಿ ತಾವು ಬರಿಬೇಕಾಗ್ತದೆ. ನಾಲ್ಕನೆಯ ಸಂದರ್ಭ, ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಪ್ರಸ್ತುತ ವಾಕ್ಯವನ್ನು ಕೃಪಾಕರ ಸೇನಾನಿಯವರು ಬರೆದಿರುವ ವಾಲ್ಫರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಲೇಖಕರು ಚಹಾ ತೋಟದಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡಿದ್ದ ಕೂಲಿ ಕಾರ್ಮಿಕರ ಪರಿಸ್ಥಿತಿಯನ್ನು ಕಂಡು ಈ ಮೇಲಿನ ಮಾತುಗಳನ್ನು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದು ಗುರುತಿಸಿಕೊಂಡಿದ್ದ ಅದು ಈಗ ತತ್ತರಿಸುತ್ತಿದೆ. ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಫರೈನ ಆರ್ಥಿಕ ಸ್ಥಿತಿಗತಿಗೆ ಕುತ್ತು ತಂದಿವೆ. ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದು ರಫ್ತು ಇಳಿಮುಖಗೊಂಡು ಚಹಾ ತೋಟಗಳು ನಷ್ಟದಲ್ಲಿವೆ. ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನಾ ವೆಚ್ಚ ಕಡಿತಗೊಳಿಸುವ ಅನಿವಾರ್ಯತೆಯಲ್ಲಿ ಜನರು ನಿರ್ವಹಿಸುತ್ತಿದ್ದ ಕೆಲಸಗಳನ್ನು ಯಾಂತ್ರೀಕರಣ ಮಾಡಲು ಮುಂದಾದಾಗ ಕಂಗಾಲಾದ ಕಾರ್ಮಿಕರು ಕೆಂಪು ಬಾವುಟಗಳನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಬದುಕು ಹಸನುಗೊಳ್ಳುವ ಯಾವ ಭರವಸೆಗಳು ಕಾಣುತ್ತಿಲ್ಲ ಅನ್ನುವ ಮಾತನ್ನು ಲೇಖಕರು ಹೇಳಿದ್ದಾರೆ. ಸಾಂದರ್ಭಿಕ ವಿವರಣೆಯನ್ನು ಬಯಸುವ ಕೊನೆಯ ಪ್ರಶ್ನೆ, ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಇದು ಕೂಡ ಅದೇ ರೀತಿ ಪ್ರಸ್ತುತ ವಾಕ್ಯ, ಕೃಪಾಕರ ಸೇನಾನಿಯವರು ಬರೆದಿರುವ ವಾಲ್ಪರಿ ಅಭಿವೃದ್ಧನ ದುರಂತ ಮತ್ತು ಕೆ ಪುಟ್ಟಸ್ವಾಮಿಯವರ ಜೀವಜಾಲ ಎಂಬ ಲೇಖನದಿಂದ ಆಯ್ದುಕೊಂಡಿರತಕ್ಕಂಥ ಮಾತು. ಇದನ್ನು ಲೇಖಕರು ಯಾವಾಗ ಹೇಳಿದರು ಅಂತಂದರೆ, ಲೇಖಕರು ವಿಸ್ಲಿಂಗ್ ಥ್ರಶ್ ಎಂಬ ಹಾಡು ಹಕ್ಕಿಗಳಿಗೆ ಒದಗಿ ಬಂದ ದುರಂತವನ್ನು ಹೇಳುವಲ್ಲಿ ಈ ಮೇಲಿನ ವಾಕ್ಯಗಳನ್ನು ಹೇಳಿದ್ದಾರೆ. ಇನ್ನು ವಿವರಣೆ, ಮಿನುಗುವ ಹಸಿರು ಪಾಚಿಗಳನ್ನು ಹೊದ್ದು ಮಲಗಿರುವ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳೆಗಳು ಇವುಗಳ ಬದುಕಿಗೆ ಆಧಾರವಾಗಿದ್ದವು. ಈಗ ಪರಿಸ್ಥಿತಿ ಬದಲಾಗಿದೆ. ಝರಿ ಜಲಪಾತಗಳ ಪಾತ್ರಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲನೆ ತೆವಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳೇ ಈಗ ಈ ಹಾಡು ಹಕ್ಕಿಗಳ ನೆಲೆ. ಅವುಗಳ ಬದುಕು ಮುಂದೆ ಹೇಗೋ ಏನೋ, ಆದರೆ ನೋವಿನ ನಡುವೆಯೂ ಮುಂಜಾನೆ ಬೇಗನೆ ಎದ್ದು ರಾಗವಾಗಿ ಹಾಡುವುದನ್ನು ಮಾತ್ರ ಬಿಟ್ಟಿಲ್ಲ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ಕೂಡ. ಹೀಗೆ ವಿದ್ಯಾರ್ಥಿ ಬಂಧುಗಳೇ ಈ ಸಂದರ್ಭವನ್ನು ನಾವು ಈ ರೀತಿ ಬರೆಯಬಹುದು.
ಇಷ್ಟು ವಿಷಯ ವಿವರಣೆಯನ್ನು ಹೇಳಿದರು. ನಿಮಗೆ ಮತ್ತೇನಾದರೂ ಸಂದೇಹ ಇತ್ತಂದರೆ ಈ ಸಂದರ್ಭವನ್ನು ಬರಲಿಕ್ಕೆ, ನಿಮಗೇನಾದರೂ ಸಮಸ್ಯೆಗಳು ಇತ್ತಂದರೆ ಗೌರವಾನ್ವಿತ ನಿಮ್ಮ ಕನ್ನಡ ಭಾಷಾ ಅಧ್ಯಾಪಕರನ್ನು ಕೇಳಿಕೊಂಡು ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಂಡ್ರೆ ಅಲ್ಲಿ ಇನ್ನೂ ಹೆಚ್ಚಿನ ಅಂಕಗಳು ಬರುವುದರಲ್ಲಿ ಎರಡು ಮಾತಿಲ್ಲ. ಈಗ ನಾವು ಸಂದರ್ಭ ಮುಗಿದ ನಂತರ ಈಗ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ. ನಾನು ಆಗಲೇ ಹೇಳಿದಂಗೆ ಒಂದು ಅಂಕದ ಪ್ರಶ್ನೆಗಳನ್ನು ಯಾವಾಗಲೂ ಪೂರ್ಣ ವಾಕ್ಯದಲ್ಲಿ ಬರೆಯಬೇಕು. ಮೊದಲನೇ ಪ್ರಶ್ನೆ, ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವ ಅನುಷಂಗಿಕ ಗುಣ ಯಾವುದು? ಯಾಕಂದರೆ ಈ ಕನ್ನಡ ಪಾಠವನ್ನು ನಾವು ಅರ್ಥೈಸಿಕೊಳ್ಳುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮುಖ್ಯವಾಗಿ ಗಮನಿಸಲೇಬೇಕಾಗಿರ್ತಕ್ಕಂಥ ನಾಲ್ಕು ಅಂಶಗಳು ಅಂದರೆ ಈ ನಾಲ್ಕು ಭಾಷಾ ಕೌಶಲ್ಯಗಳನ್ನು ನಾವು ಚೆನ್ನಾಗಿ ಗಮನಿಸಿಕೊಳ್ಬೇಕು. ಮೊದಲನೇ ಕೌಶಲ ಯಾವುದು ಅಂತಂದರೆ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ಅಂದರೆ ಆಲಿಸುವಿಕೆ, ಮಾತುಗಾರಿಕೆ ಮತ್ತು ಆಲಿಸುವಿಕೆ, ಲಿಸ್ನಿಂಗ್, ಸ್ಪೀಕಿಂಗ್, ಆಲಿಸುವಿಕೆ, ಮಾತುಗಾರಿಕೆ, ಓದುಗಾರಿಕೆ ಮತ್ತು ಬರವಣಿಗೆ. ಈ ನಾಲ್ಕು ಭಾಷಾ ಕೌಶಲ್ಯಗಳನ್ನು ಮುಖ್ಯವಾಗಿ ನಾವು ಗಮನಿಸಿಕೊಳ್ಬೇಕಾಗ್ತದೆ. ಈ ಮೊದಲನೇ ಪ್ರಶ್ನೆಗೆ ಉತ್ತರ ಈ ರೀತಿ ಇದೆ, ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವ ಅನುಷಂಗಿಕ ಗುಣ ಯಾವುದು? ಅನ್ವೇಷಿಸುವ ಪ್ರವೃತ್ತಿ ಅನುಷಂಗಿಕವಾಗಿ ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವ ಗುಣ. ಒಂದು ಅಂಕದ ಎರಡೇ ಪ್ರಶ್ನೆ, ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ಇದನ್ನು ನಾವು ಯಾವ ರೀತಿ ಬೇಕಾದ್ರೆ ಬರೀಬೋದು, ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೇರ್ ಮಾರ್ಷ್ ಅಂತಾದರೂ ಬರೀಬೋದು, ಅಥವಾ ಕಾರ್ವೇರ್ ಮಾರ್ಷ್ ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಅಂತಾದರೂ ಕೂಡ ನಾವು ಬರೀಬೋದು. ಮೂರನೇ ಪ್ರಶ್ನೆ, ಮಾರ್ಷ್ ವಾಲ್ಪರೆಗೆ ಬಂದದ್ದು ಯಾವಾಗ? ಮಾರ್ಷ್ ವಾಲ್ಪರೆಗೆ ಬಂದದ್ದು 1890 ಹೀಗಾದರೂ ಬರೀಬೋದು, ಅಥವಾ 1890 ಕಾರ್ವೇರ್ ಮಾರ್ಷ್ ವಾಲ್ಪರೆಗೆ ಬಂದರು. ಮಾರ್ಷನ ಜೊತೆಗಾರನ ಹೆಸರೇನು? ಮಾರ್ಷನ ಜೊತೆಗಾರನ ಹೆಸರು ಪೂರ್ಣಚ್ಚಿ ಎಂಬ ಆದಿವಾಸಿ. ಐದನೇ ಪ್ರಶ್ನೆ, ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು? ಸಿಂಹಬಾಲದ ಕೋತಿ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿಯಾಗಿದೆ. ಒಂದು ಅಂಕದ ಕೊನೆಯ ಪ್ರಶ್ನೆ, ವಾಲ್ಫರೈನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು? ಉತ್ತರ, ವಾಲ್ಫರೈನ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಹೀಗೆ ಬಂಧುಗಳೇ, ಒಂದು ಅಂಕದ ಪ್ರಶ್ನೆಗಳನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡು ಇಲ್ಲಿ ಬರೀಬೇಕಾಗ್ತದೆ. ಈಗ ಎರಡು ಅಂಕದ ಪ್ರಶ್ನೆಗಳನ್ನು ಎರಡು ಮೂರು ವಾಕ್ಯಗಳಲ್ಲಿ ನಾವು ಯಾವ ರೀತಿ ಉತ್ತರಿಸಬೇಕು ಅನ್ನೋದನ್ನು ಈಗ ನಾವು ತಿಳಿದುಕೊಳ್ಳೋಣ. ಈ ಎರಡು ಅಂಕದ ಪ್ರಶ್ನೆಗಳನ್ನು ಎಲ್ಲದಕ್ಕೂ ನಾವು ಉತ್ತರವನ್ನು ಹೇಳೋದಿಲ್ಲ, ಇದರಲ್ಲಿ ಒಂದು ಪ್ರಶ್ನೆಗೆ ನಾನು ಉತ್ತರವನ್ನು ಹೇಳ್ತೇನೆ. ಉಳಿದ ಪ್ರಶ್ನೆಗಳನ್ನು ನೀವು ಅಸೈನ್ಮೆಂಟ್ ದತ್ತ ಕಾರ್ಯ ಅಂತ ಭಾವಿಸಿಕೊಂಡು ನೀವು ಅದನ್ನು ಅಭ್ಯಾಸ ಮಾಡಬೇಕು. ಎರಡು ಅಂಕದ ಪ್ರಶ್ನೆ ಮೊದಲೇದು, ಬ್ರಿಟಿಷರು ಬರುವ ಮೊದಲು ವಾಲ್ಫರೈ ಹೇಗಿತ್ತು ಅನ್ನೋದನ್ನು ಮೊದಲೇ ಎರಡು ಅಂಕದ ಪ್ರಶ್ನೆಗೆ ಅಲ್ಲಿ ಏನನ್ನು ಬರಿಬೇಕು ಅಂತಂದರೆ, ಬ್ರಿಟಿಷರು ಬರುವ ಮೊದಲು ವಾಲ್ಫರೈ ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯಕಿರಣಗಳು ಸೆಣಸುತ್ತಿದ್ದ ದಟ್ಟವಾದ ಕಾಡು, ನಡು ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು, ಅದರ ಏಕತಾನತೆ ಮುರಿಯುವ ಶೋಲಾ ಕಾಡುಗಳು, ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನು ಬರೆದಂತೆ ಹರಿವ ಹಳ್ಳ ಕೊಳ್ಳೆಗಳು, ಕಗ್ಗತ್ತಲ ಕಂಡ ಎಂದು ಹೆಸರಾಗಿದ್ದ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯವಿಲ್ಲದಂತೆ ಕಂಡು ಬರುತ್ತಿತ್ತು. ಈ ರೀತಿಯಾದರೆ ಬರೀಬೋದು, ಅಥವಾ ನಿಮ್ಮದೇ ಆಗಿರತಕ್ಕಂಥ ಸ್ವಂತ ವ್ಯಾಖ್ಯೆಗಳನ್ನು ಬಳಸಿಕೊಂಡಾದರೂ ಆ ಪ್ರಶ್ನೆಗೆ ಸೂಕ್ತ ಆಗುವಂಥ ಉತ್ತರವನ್ನು ತಾವು ಬರೀಬೋದು. ಇನ್ನು ಎರಡು ಅಂಕದ ಎರಡನೇ ಪ್ರಶ್ನೆ, ಮಾರ್ಷ್ ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? ಮಾರ್ಷ್ಗೆ ಕಿರುದಾರಿಯೊಂದು ಗೋಚರಿಸಿ ಅದೇ ಜಾಡನ್ನು ಹಿಡಿದು ಸಾಗಿದಾಗ ನಾಲ್ಕಾರು ಪುಟ್ಟ ಗುಡಿಸಲುಗಳಿದ್ದ ಹಾಡಿ ಪ್ರತ್ಯಕ್ಷವಾಯಿತು. ಗುಡಿಸಲಿನ ಬಳಿ 10 ಆದಿವಾಸಿಗಳಿದ್ದರು. ಟೋಪಿ ಧರಿಸಿದ ನಾಜುಕು ಪೋಷಾಕಿನ ಕಾರ್ವೇರ್ ಮಾರ್ಷ್ ಮತ್ತು ಅವನ ಕುದುರೆಯ ಕುರಪುಟದ ಸದ್ದಿಗೆ ಆದಿವಾಸಿಗಳು
ದಿಗಿಲುಗೊಂಡರು. ಅದು ಅವರು ಆವರೆಗೂ ನೋಡಿರದ ಎರಡು ವಿಚಿತ್ರ ಪ್ರಾಣಿಗಳು ಎಂದು ನಿರ್ದರ್ಶಿ ತಮ್ಮ ಮಕ್ಕಳೊಂದಿಗೆ ದಟ್ಟಡವಿಯಲ್ಲಿ ಮಿಂಚಿನಂತೆ ಮಾಯವಾದರು. ಈ ರೀತಿ ಎರಡು ಅಂಕದ ಪ್ರಶ್ನೆಗೆ ಉತ್ತರವನ್ನು ಬರೀಬೋದು. ಇನ್ನು ಮೂರನೇ ಪ್ರಶ್ನೆ, ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾಡೋದು ಹೇಗೆ ಮತ್ತು ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು ಅನ್ನುವ ಇದು ಎರಡು ಅಂಕದ ಪ್ರಶ್ನೆ. ಈಗ ನಾವು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಬರೀಬೇಕು, ಈ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಐದಾರು ವಾಕ್ಯದಲ್ಲಿ ನಾವು ಉತ್ತರಿಸಬೇಕಾಗ್ತದೆ. ಅದರಲ್ಲೂ ಒಂದು ಪ್ರಶ್ನೆಯನ್ನು ಮಾತ್ರ ಈ ಅವಧಿಯಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಇಡೀ ಈ ಪಾಠಕ್ಕೇ ಒಂದು ಕೇಂದ್ರ ಪ್ರಶ್ನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದು ನಾಲ್ಕನೇ ಪ್ರಶ್ನೆ, ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪವನ್ನು ಪಠ್ಯದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ಹೇಳೋಕೆ ಆ ಥರ ಇದಕ್ಕೂ ಇಡೀ ಪಾಠಕ್ಕೇ ಇದು ಕೇಂದ್ರ ಪ್ರಶ್ನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದನ್ನು ಯಾವ ರೀತಿ ಬರೀಬೇಕು ಅಂದರೆ, ಕೃಪಾಕರ ಸೇನಾನಿಯವರು ಬರೆದಿರುವ ವಾಲ್ಫರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಸ್ವಾತಂತ್ರ್ಯೋತ್ತರದಲ್ಲಿ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳನ್ನು ವಾಲ್ಫರೈ ಕೈ ಬೀಸಿ ಕರೆಯಿತು. ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು. ಪ್ರಭಾವದ ನೆರವಿಲ್ಲದ ಗಗನಚುಂಬಿ ಮರಗಳು ನೆಲಕ್ಕುರುಳಿ ದಿಮ್ಮಿಕೊಳ್ಳಲು ಕಾಂಟ್ರಾಕ್ಟರ್ಗಳು ಬಂದರು. ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣಕ್ಕೂ ನಿರ್ಮಾಣವಾಗಿ ಹೊಗೆಯುಗುಳುವ ಗಡಗಡ ಸದ್ದು ಮಾಡುವ ಲಾರಿ ಟ್ರ್ಯಾಕ್ಟರ್ಗಳು ಬರತೊಡಗಿದವು. ನೀರವತೆ ನಾಶವಾಗಿ ವಾಲ್ಫರೈ ಕಾಡನ್ನು ಆಶ್ರಯಿಸಿದ್ದ ಜೀವ ಸಂಕುಲಗಳ ಮೇಲೆ ದುಷ್ಪರಿಣಾಮ ಉಂಟಾಯಿತು. ಎಂದು ಭೂಸ್ಪರ್ಶವನ್ನೇ ಮಾಡದೆ ವೃಕ್ಷವಾಸಿಗಳಾಗಿ ಬದುಕು ದೂಡುವ ಸಿಂಹಬಾಲದ ಕೋತಿಗಳಿಗೆ ಅಪಾಯ ಎದುರಾಯಿತು. ವೃಕ್ಷವಾಸಿಗಳಾದ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ, ಜಿಗಿಯುವಂತಿಲ್ಲ. ಬದಲು ನೆಲಕ್ಕೆ ಇಳಿದು ಡಾಂಬ ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು. ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ. ಆಹಾರ ನೀಡುತ್ತಿದ್ದ ಮರಗಳು ಕ್ಷೀಣಿಸಿ ದಯಾಮೃತ್ಯು ಮರ್ಸಿ ಕಿಲ್ಲಿಂಗ್ ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಅವುಗಳು ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳಾದ್ದರಿಂದ ಅದು ಅವುಗಳನ್ನು ಬೇರೆಡೆಗೆ ಸ್ಥಳಾಂತರಿಸುವ ಶಿಫ್ಟ್ ಮಾಡುವ ಕ್ರಿಯೆಯಲ್ಲೂ ಅಧಿಕ ಸಾವು ನೋವು ಸಹಜ. ಇದರಿಂದಾಗಿ ಸಾಕಷ್ಟು ಜನ ವಿಜ್ಞಾನಿಗಳು ಅರಣ್ಯ ಇಲಾಖೆಯವರು ಕೂಡ ಅಸಹಾಯಕರಾಗಿದ್ದಾರೆ. ಬದುಕುಳಿಯಲು ಅವು ಊರಿನಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರ ಹುಡುಕುತ್ತಾ ಬದುಕು ನೂಕುತ್ತಿವೆ. ವಾಲ್ಫರೈನಲ್ಲಿ ಮಿನುಗುವ ಹಸಿರು ಪಾಚಿಗಳನ್ನು ಹೊದ್ದು ಮಲಗಿದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ಇವುಗಳ ಬದುಕಿಗೆ ಆಧಾರವಾಗಿದ್ದವು. ಈಗ ವಾಲ್ಫರೈನಲ್ಲಿ ಪರಿಸ್ಥಿತಿ ಬದಲಾಗಿದೆ. ಜೆರಿ ಜಲಪಾತ್ರಗಳ ಪಾತ್ರಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲನೆ ತೆವಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳ ಈಗ ಈ ಹಾಡು ಹಕ್ಕಿಗಳ ನೆಲೆ. ಅವುಗಳ ಬದುಕು ಮುಂದೆ ಹೇಗೋ ಏನೋ. ಆದರೆ ನೋವಿನ ನಡುವೆಯೂ ಮುಂಜಾನೆ ಬೇಗನೆ ಎದ್ದು ರಾಗವಾಗಿ ಹಾಡುವುದನ್ನು ಮಾತ್ರ ಬಿಟ್ಟಿಲ್ಲ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮದಂತಾಗಿದೆ ಅನ್ನುವಂಥ ಇಷ್ಟೆಲ್ಲ ಅಂಶಗಳನ್ನು ನಾವು ಕ್ರೋಢೀಕರಣ ಮಾಡಿ ಆ ಪಾಠಕ್ಕೆ ಸಂಬಂಧಪಟ್ಟಂಥ ನಮ್ಮದೇ ಆಗಿರತಕ್ಕಂಥ ಈ ಬರವಣಿಗೆ ಶೈಲಿಯಲ್ಲಿ ಬರೆದರೆ ಇದಕ್ಕೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ಬರುವುದರಲ್ಲಿ ಎರಡು ಮಾತಿಲ್ಲ. ವಿದ್ಯಾರ್ಥಿ ಬಂಧುಗಳೇ, ಈಗಾಗಲೇ ನಾವು ಸಂದರ್ಭ ಒಂದು ಅಂಕದ ಪ್ರಶ್ನೆ, ಎರಡು ಅಂಕದ ಪ್ರಶ್ನೆ ಮತ್ತು ಪ್ರಬಂಧ ಮಾದರಿಯ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕುರಿತು ತಿಳಿದುಕೊಂಡಿದ್ದೆವು. ಈಗ ಈ ಪಾಠದಲ್ಲಿ ಬಂದಿರತಕ್ಕಂಥ ಭಾಷಾಭ್ಯಾಸ ಅಂದರೆ ವ್ಯಾಕರಣ ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲು ಕಿರುಹಾದಿ, ಹಸಿರು ಕಂಬಳಿ, ಸಣ್ಣ ಕುರುಹು, ಹಾಡು ಹಕ್ಕಿ, ಶುದ್ಧ ನೀರು, ಸ್ವಚ್ಛ ಸಮುದ್ರ, ಈ ಪದಗಳಲ್ಲಿರುವ ಗುಣವಾಚಕಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಈಗ ಮೊದಲನೇದಾಗಿ ನೋಡೋಣ, ಕಿರುಹಾದಿ. ಇಲ್ಲಿ ಕಿರುಹಾದಿ ಎಂಬುದು ಗುಣವಾಚಕ ಪದ. ನಾವು ಇಷ್ಟೇ ತಿಳ್ಕೊಂಡ್ರೆ ಸಾಧ, ಹಾದಿ ಹೌದು, ಅದು ಎಂಥ ಹಾದಿ, ಏನು ವಿಶಾಲವಾಗಿರ್ತಕ್ಕಂಥ ಹಾದಿನೋ, ಏನು ಚಿಕ್ಕದಾಗಿರ್ತಕ್ಕಂಥ ಹಾದಿನೋ. ಇಲ್ಲಿ ಕಿರು ಹಾದಿ ಅನ್ನೋದು, ಕಿರು ಅನ್ನೋದು ಆ ಹಾದಿಯ ಗುಣಧರ್ಮವನ್ನು ಹೇಳ್ತಾ ಇದೆ.
ಅದಕ್ಕೆ ಇಲ್ಲಿ ಕಿರುಹಾದಿ ಎಂಬುದು ಗುಣವಾಚಕ ಪದ ಐತಲ್ಲ, ಇಲ್ಲಿ ಕಿರು ಎಂಬುದು ಗುಣವಾಚಕ ಪದ. ಎರಡನೇದು ಹಸಿರು ಕಂಬಳಿ, ಇಲ್ಲಿ ಹಸಿರು ಎಂಬುದು ಗುಣವಾಚಕ ಪದ. ಅದೇ ರೀತಿ ಸಣ್ಣ ಕುರುಹು, ಈ ಗುಣವಾಚಕ ಪದದಲ್ಲಿ ಸಣ್ಣ ಎಂಬುದು ಗುಣವಾಚಕ ಪದ. ಹಾಡು ಹಕ್ಕಿ, ಇಲ್ಲಿ ಯಾವುದಾಗ್ತದೆ? ಹಾಡು. ಸರಿ, ನೀವು ಹೇಳಿದ ಸರಿ, ಹಾಡು ಎಂಬುದು ಗುಣವಾಚಕ ಪದ. ಅದೇ ರೀತಿ ಶುದ್ಧ ನೀರು, ನೀರು ಹೌದು, ಅದು ಎಂಥ ನೀರು? ಶುದ್ಧ ನೀರು. ಆ ಶುದ್ಧ ಅನ್ನೋದು ಆ ನೀರಿನ ಗುಣವನ್ನು ಹೇಳ್ತಕ್ಕಂಥದ್ದು, ಅದು ಗುಣವಾಚಕ ಪದ. ಅದಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಶುದ್ಧ ಎಂಬುದು ಗುಣವಾಚಕ ಪದ. ಅದೇ ರೀತಿ ಸ್ವಚ್ಛ ಸಮುದ್ರ, ಸ್ವಚ್ಛ ಸ್ವಚ್ಛ ಅನ್ನೋದು ಗುಣವಾಚಕ ಪದ. ಇನ್ನು ಎರಡನೇದು ಕಾಲಸೂಚಕ ಪದಗಳು, ಇಲ್ಲಿ ಎರಡು ಕಾಲಸೂಚಕ ಪದಗಳನ್ನು ನಾವು ಗಮನಿಸ್ಕೋಬೇಕಾಗ್ತದೆ. ಇಲ್ಲಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಅದಕ್ಕೆ ನಾವು ಒಂದು ಸೂಕ್ಷ್ಮ ಒಂದು ಸೂತ್ರವನ್ನು ನಾವು ಗಮನಿಸ್ಕೊಳ್ಬೇಕು. ಎಲ್ಲಿ ದ ಬರ್ತತೆ ಅದು ಭೂತಕಾಲ, ಎಲ್ಲಿ ಉತ್ ಬರ್ತತೆ ಅದು ವರ್ತಮಾನ ಕಾಲ, ಎಲ್ಲಿ ಒ ಬರ್ತತೆ ಅದು ಭವಿಷ್ಯತ್ ಕಾಲ. ನಾವು ತಿಳ್ಕೊಬೇಕಾಗಿದೆ ಉತ್ ದ ವ ಈ ಮೂರು ಅಂಶಗಳನ್ನು ತಿಳ್ಕೊಬೇಕಾಗ್ತದೆ. ಮೊದಲನೇದ್ದು ಆಗಮಿಸಿದ, ಇದು ಅಲ್ಲಿ ಭೂತಕಾಲ. ಎರಡನೇದ್ದು ಅನ್ವೇಷಿಸುತ್ತ, ವರ್ತಮಾನ ಕಾಲ. ಹುಡುಕುವನು ಒಬ್ಬ ಬಂತಲ್ಲ, ಭವಿಷ್ಯತ್ ಕಾಲ. ಹರಿಯುತ್ತಿದ್ದ, ವರ್ತಮಾನ ಕಾಲ. ಇನ್ನು ವಿಭಕ್ತಿ ಪ್ರತ್ಯಯಗಳು, ವಿಭಕ್ತಿ ಪ್ರತ್ಯಯಗಳು ತಮಗೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸ್ಕೊತೀನಿ, ಆದರೂ ಸಂದರ್ಭಕ್ಕನುಸಾರವಾಗಿ ನಾನು ಹೇಳಲೇಬೇಕು. ವಿಭಕ್ತಿ ಪ್ರತ್ಯಯಗಳು ನಿಮಗೆಲ್ಲ ಗೊತ್ತದೆ, ಪ್ರಥಮವು, ದ್ವಿತೀಯ ಅಣ್ಣು, ತೃತೀಯ ಇಂದ, ಚತುರ್ಥಿ ಗೇಯರ್ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ, ಸಂಬೋಧನ ಇ ಮತ್ತು ಇರ. ಈ ವಿಭಕ್ತಿ ಪ್ರತ್ಯಯಗಳನ್ನು ನಾವು ಗಮನಿಸ್ಕೊಳ್ಬೇಕು. ಮಾರ್ಸಿಗೆ, ಮಾರ್ಸಿಗೆ ಅನ್ನೋದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಜಾಡಣ್ಣು ಅಣ್ಣು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಗುಡಿಸಲಿನಿಂದ, ಇಂದ ಅನ್ನೋದು ತೃತೀಯ ವಿಭಕ್ತಿ ಪ್ರತ್ಯಯ. ಮುಖದಲ್ಲಿ ಅನ್ನುವ ಪರದಲ್ಲಿ ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಕೋತಿಗಳ ಳದೊಳಗೆ ಅ ಸ್ವರದ ಅ, ಷಷ್ಠಿ ವಿಭಕ್ತಿ ಪ್ರತ್ಯಯ. ಇನ್ನು ದುರುಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಬೇಕು, ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಕೆಳಗೆ ಕೊಟ್ಟಿರ್ತಕ್ಕ ದುರುಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯ ಅಂತ ಕೇಳ್ತಾನೆ ವಿದ್ಯಾರ್ಥಿ ಬಂಧುಗಳೇ. ಇಲ್ಲಿ ಮೂರು ದುರುಕ್ತಿಗಳನ್ನು ಕೊಟ್ಟಿದ್ದಾನೆ. ಒಂದು ಹೆಜ್ಜೆ ಹೆಜ್ಜೆ, ಸಹಸ್ರ ಸಹಸ್ರ, ಮೆಲ್ಲ ಮೆಲ್ಲನೆ. ಇದನ್ನು ನಾವು ಪಾಠದಾಗ ಬಂದದ್ದೇ ಬರೀಬೇಕತ್ತೇನಿಲ್ಲ, ಇದು ನಮ್ಮ ವೆಕ್ಯಾಬುಲರಿ, ನಮ್ಮ ಶಬ್ದ ಸಂಪತ್ತಿನ ಮೇಲೆ ಅವಲಂಬನವಾಗಿರ್ತಕ್ಕಂಥದ್ದು. ಇದನ್ನು ಇದರಲ್ಲಿ ಒಳ್ಳೆಯದನ್ನ ಹೇಳ್ತಾ ಇದ್ದೀನಿ. ಹೆಜ್ಜೆ ಹೆಜ್ಜೆ, ಇದನ್ನು ಸ್ವಂತ ವಾಕ್ಯದ ಯಾವ ರೀತಿ ಬರೀಬೇಕಂತಂದರೆ, ಕಾರ್ವೇರ್ ಮಾರ್ಷ್ ವಾಲ್ಫರೈ ಕಾಡನ್ನು ಪ್ರವೇಶಿಸಿದಾಗ ಹೆಜ್ಜೆ ಹೆಜ್ಜೆಗೂ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದ ನೂರಾರು ಬಳ್ಳಿಗಳನ್ನು ಭೇದಿಸುವುದೇ ಸವಾಲಾಯಿತು. ಹಿಂಗಾದರೆ ಬರಿಬೋದು, ಅದನ್ನು ಇನ್ನೊಂದು ರೀತಿ ಕೂಡ ಬರಿಬೋದು. ಹೇಗೆತ್ತಂದರೆ, ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕಷ್ಟ ಸುಖಗಳು ಎದುರಾಗುತ್ತವೆ. ಹಿಂಗೆ ಬರಿಬೇಕತ್ತೇನಿಲ್ಲ, ನೀವು ಯಾವುದು ಪಾಠಕ್ಕೆ ಸಂಬಂಧಪಟ್ಟಂಗೆ ಬರ್ರಿ. ಅಥವಾ ಈಗ ಹೇಳಿದ್ನಲ್ಲ, ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕಷ್ಟ ಸುಖಗಳು ಎದುರಾಗುತ್ತವೆ, ಹೀಗೆ ಕೂಡ ಬರೆದ್ರೂ ಏನು ತಪ್ಪಾಗಲಿಕ್ಕಿಲ್ಲ. ಎರಡನೇದು ಸಹಸ್ರ ಸಹಸ್ರ, ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಸಹಸ್ರ ಸಹಸ್ರ ಜನರನ್ನು ತಲುಪಿದ್ದು. ಹಿಂಗಾದರೂ ಬರಿಬೋದು, ಇದನ್ನು ಮತ್ತೊಂದು ರೀತಿಯಲ್ಲಿ ಕೂಡ ಬರಿಬೋದು. ಹೇಗೆಂದರೆ, ಅರಣ್ಯ ಇಲಾಖೆಯವರು ವನ್ಯಜೀವಿಗಳ ರಕ್ಷಣೆಗಾಗಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಿತ್ತಿ ಪತ್ರಗಳನ್ನು ಹಂಚುವುದರ ಮೂಲಕ ಪ್ರಚಾರದಲ್ಲಿ ತೊಡಗಿದ್ದಾರೆ, ಹೀಗೂ ಕೂಡ ಬರಿಬೋದು. ಕೊನೆಯದು ಮೆಲ್ಲ ಮೆಲ್ಲನೆ, ಮಾರ್ಷನ ಚಹಾ ಗಿಡಗಳ ಅಭಿವೃದ್ಧಿ ಕಾರ್ಯವು ಮೆಲ್ಲ ಮೆಲ್ಲನೆ ಕೈಗಾರಿಕೋದ್ಯಮಿಗಳನ್ನು ಆಕರ್ಷಿಸುವಂತೆ ಮಾಡಿತು, ಹೀಗೆ ಬರಿಬೋದು. ಅಥವಾ ಇನ್ನೊಂದು ರೀತಿಯಿಂದ ಹೇಗೆ ಬರಿಬೋದು ಅಂದರೆ, ದೂರದ ನಡಿಗೆಯ ಗುರಿಯನ್ನು ಮೆಲ್ಲ ಮೆಲ್ಲನೆ ಆರಂಭಿಸಬೇಕು. ಹೀಗೆ ಇವನ್ನೆಲ್ಲ ನಾವು ಈ ರೀತಿ ದುರುಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ಬರಿಬೇಕಾಗ್ತದೆ. ಇನ್ನು ಕ್ರಿಯಾಪದಗಳ ಧಾತು ಗುರುತಿಸಬೇಕೆ ಅಂತ, ಕ್ರಿಯಾಪದಗಳ ಧಾತು. ಇಲ್ಲಿ ಧಾತು ಅಂತಂದರೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು
ಧಾತು ಅಂತ ಕರಿತೀವಿ. ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ, ಅದಕ್ಕೆ ನಾವು ಧಾತು ಅಂತ ಕರಿತೀವಿ. ಇಲ್ಲಿ ಶೋಧಿಸು ಅನ್ನುವಂಥ ಪದ ಅದ. ಇಲ್ಲಿ ಶೋಧಿಸು ಅನ್ನುವಂಥ ಪದ ಶೋಧ, ಶೋಧ ಅನ್ನುವಂಥ ಪದದಿಂದ ಶೋಧಿಸು ಅನ್ನುವಂಥ ಪದ ನಿರ್ಮಾಣವಾಗಿದೆ. ಇಲ್ಲಿ ಶೋಧ ಸರಿಯಾದ ಉತ್ತರ. ಕಳೆದು ಹೋಗು, ಇದು ಪದ, ಕ್ರಿಯಾಪದ, ಧಾತು ಕಳೆ. ಆಸ್ವಾದಿಸು, ಆಸ್ವಾದ, ಕರೆಕ್ಟ್. ಹಾಡುವುದು, ಹಾಡು. ಈ ರೀತಿ ಕ್ರಿಯಾಪದಗಳನ್ನು ನಾವು ಗಮನಿಸಿಕೊಳ್ಬೇಕಾಗ್ತದೆ. ಹೀಗೆ ಈ ಪಾಠದಾಗ ಬಂದಿರತಕ್ಕಂಥ ಗುಣವಾಚಕಗಳು, ಕಾಲಸೂಚಕಗಳು, ವಿಭಕ್ತಿ ಪ್ರತ್ಯಯಗಳು, ದುರುಕ್ತಿಗಳು, ಕ್ರಿಯಾಪದಗಳ ಧಾತು ಗುರುತಿಸುವಿಕೆ ತಿಳ್ಕೋಬೇಕಾಗ್ತದೆ. ಅದರ ಜೊತೆಗೆ ಸಂಖ್ಯಾವಾಚಕ ಮತ್ತು ಸಂಖ್ಯೆಯವಾಚಕ ಅಂತ ಬರ್ತಾವೆ. ಹಂಗಾರೆ ಸಂಖ್ಯಾವಾಚಕ ಅಂದರೆ ಏನು? ಸಂಖ್ಯೆಗಳನ್ನು ಸೂಚಿಸುವ ಶಬ್ದಗಳನ್ನು ಸಂಖ್ಯಾವಾಚಕಗಳಂತ ಕರೀತಾರೆ. ಉದಾಹರಣೆಗೆ ನೂರಾರು, ಒಬ್ಬನು, ನಾಲ್ಕಾರು, ಸಹಸ್ರಾರು, ಇದು ಸಂಖ್ಯಾವಾಚಕ. ಇನ್ನು ಸಂಖ್ಯೆಯವಾಚಕ ಅಂತಂದರೆ ಸಾವಿರ ಮನೆಗಳು, ನೂರು ವರ್ಷ, ಲಕ್ಷ ದೀಪಗಳು, ನವಗ್ರಹಗಳು, ಸಪ್ತರ್ಷಿಗಳು, ಚತುರಾಶ್ರಮ, ಬೇರೊಂದು, ಯಾವುದೊಂದು, ದಿಕ್ಪಾಲಕರು, ಹೀಗೆ ಬೇರೆ ಬೇರೆ ಅಂಶಗಳನ್ನು ನಾವೆಲ್ಲ ಗಮನಿಸಿಕೊಳ್ಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಇಷ್ಟು ಅಂಶಗಳನ್ನು ಈ ಅವಧಿ ಒಳಗೆ ನಾವು ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಿದ್ದೆವು. ಆಗಲೇ ಹೇಳಿದಂಗೆ ಇನ್ನೂ ನಿಮಗೆ ಏನಾದರೂ ಸಂದೇಹ ಇತ್ತಂದ್ರೆ, ಸಮಸ್ಯೆಗಳು ಇತ್ತಂದ್ರೆ, ಆಗಲೇ ಹೇಳಿದಂಗೆ ನಿಮ್ಮ ಗೌರವಾನ್ವಿತ ಕನ್ನಡ ಭಾಷಾ ಅಧ್ಯಾಪಕರನ್ನು ಕೇಳಿ, ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸುವುದು ಭಾಳ ಸುಲಭ ವಿದ್ಯಾರ್ಥಿ ಬಂಧುಗಳೇ. ಆ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಸಾಗಲಿ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.